ಕೆಎಲ್ಇ ಸಂಸ್ಥೆಯಿಂದ 3000 ಮಟ್ಟಕ್ಕೆ ದಾನವಾಗಿ ಕೊಟ್ಟ ಆಸ್ತಿಯನ್ನು ಮರಳಿ ಕೊಡುವ ಪ್ರಶ್ನೆಯೇ ಇಲ್ಲ ಎಂದು ಕೆಎಲ್ಇ ಕಾರ್ಯಾಧ್ಯಕ್ಷ ಡಾ ಪ್ರಭಾಕರ್ ಕೋರೆ ಅವರು ದಿಂಗಾಲೇಶ್ವರ ಸ್ವಾಮೀಜಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಗರದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಲಿಂಗಾಯತ ಮಠಗಳು ಭಕ್ತರ ಮಠಗಳು, ಇವು ಭಕ್ತನಿಂದಲೇ ಸ್ಥಾಪಿತವಾದ ಮಠಗಳು. 3000 ಮಠದಲ್ಲಿ ಯಾರು ಮುಂದಿನ ಸ್ವಾಮೀಜಿಯಾಗಬೇಕು ಅನ್ನೋ ವಿಚಾರದಲ್ಲಿ ಜಗಳ ನಡೆಯುತ್ತಿದೆ. ಇದಕ್ಕೆ ನಮ್ಮ ಸಂಸ್ಥೆಯನ್ನು ಗುರಿಯಾಗಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪನೆ ವಿಚಾರ ಇರಲಿಲ್ಲ. ಈ ಕುರಿತು ನಾವು 3000 ಮಠದ ಪೀಠಾಧ್ಯಕ್ಷರಿಗೆ 2003ರಲ್ಲಿಯೇ ಕೇಳಿದ್ದೆವು. ನಮ್ಮದೊಂದು ವಿವಾದ ಇರೋ ಭೂಮಿ ಇದೆ, ಅದನ್ನು ಬಿಡಿಸಿಕೊಟ್ಟರೆ ಅಲ್ಲಿ ನೀವು ಕಾಲೇಜು ಕಟ್ಟಬಹುದು ಎಂದು ಹೇಳಿದ್ದರು. ಅಂದಿನ ಸ್ವಾಮೀಜಿ ಗಂಗಾಧರ್ ಸ್ವಾಮೀಜಿಗಳಿಗೆ ಈ ಕುರಿತು ಮನವಿ ಮಾಡಿಕೊಂಡಿದ್ದರಿಂದ ಅವರು ಸುಮಾರು 23 ಎಕರೆಯಷ್ಟು ಭೂಮಿಯನ್ನು ನಮಗೆ ಬಿಟ್ಟುಕೊಟ್ಟಿದ್ದಾರೆ. ಅದಕ್ಕೆಲ್ಲ ಕೆಎಲ್ಇಯೇ ಖರ್ಚು ವೆಚ್ಚ ನೀಡಿತ್ತು. ಹೀಗಾಗಿ ಅಂದಿನ ಸ್ವಾಮೀಜಿ ನಮಗೆ ದಾನದ ರೂಪದಲ್ಲಿ ಆ ಭೂಮಿಯನ್ನು ನೀಡಿದ್ದಾರೆ. ಆದರೆ ಕೆಎಲ್ಇಗೆ ಪರಭಾರೆ ಮಾಡಿದ್ರು ಅಂತ ಆರೋಪ ಮಾಡುತ್ತಿರುವುದು ಸುಳ್ಳು ಎಂದರು. ರಾಜ್ಯದಲ್ಲಿ ಎಷ್ಟೋ ಮಠಗಳ ಆಸ್ತಿ ಪರಭಾರೆ ಆಗಿದೆ, ಅದರ ಬಗ್ಗೆ ಇವರಿಗೆ ಕಳಕಳಿ ಇಲ್ಲ. ಚಿತ್ರದುರ್ಗ ಮಠದ ಆಸ್ತಿ ಎಷ್ಟಿತ್ತು ಅಂತ ಅವರಿಗೆ ಗೊತ್ತಾ? 3000 ಮಠ ನಮಗೆ ಭೂಮಿಯನ್ನು ದಾನವಾಗಿ ಮಾಡಿ 17 ವರ್ಷ ಆಗಿದೆ. ಅಲ್ಲಿಯ ತನಕ ಈ ಸ್ವಾಮೀಜಿ ಎಲ್ಲಿ ಹೋಗಿದ್ರು ಎಂದು ದಿಂಗಾಲೇಶ್ವರ ಶ್ರೀಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತು ದಾನ ಎರಡು ಕಡೆ ಸ್ವಾಮೀಜಿ ಹೇಳ್ತಾರ, ನಾನು ಆ ಜಾಗ ವಾಪಸ್ ಮಠಕ್ಕೆ ಕೊಟ್ಟೆ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಯಾವಾಗ ಮಾಡ್ತೇವೆ ಅದಕ್ಕೆ ಹೇಳ್ತೀವಿ, ಮರಳಿತೀನಿ ತಗೊಳ್ಳಿ. ದಯವಿಟ್ಟು ದಾನ ದಾನ ಕೊಟ್ಟಿದ್ದು ಗುರುಗಳು ಕೊಟ್ಟಿದ್ದು, ಅದನ್ನ ಕಿಮ್ಮತ್ ಕಟ್ಟಕ್ ಸಾಧ್ಯ ಇಲ್ಲ. ಅದಕ್ಕೆ ಗೌರವದಿಂದ ಅವ್ರ ಹೆಸರು ಇಡೋದು. ನೋಡಿ ಅವ್ರಿಗೆ ಈ ಮಟ್ಟಕ್ಕೆ ಎನ್ಸ್ ಒನ್ ಮಿನಿಟ್ ನನಗೆ ಉತ್ತರ ಹೇಳಿ, ನಾ ಕೆಲವಲ್ಲ ಈಗ ಅವ್ರಿಗೆ ಈ ಮಟ್ಟಕ್ಕೆ ಎನ್ಸ್ ಸಂಬಂಧ ಅವ್ರಿಗೆ ಈ ಮಟ್ಟಕ್ಕೆ 3000 ಮಟ್ಟಕ್ಕೆ ಏನ್ ಸಂಬಂಧ ಅಲ್ಲ ಸರ್. ಒಬ್ರು ಪಕ್ಕದಲ್ಲೇನೆ ಉನ್ನತ ಮಟ್ಟದ ಸಮಿತಿ ಸದಸ್ಯ ಅಲ್ಲ, ಈಗ ಏನ್ ಮಠ ಏನ್ ಹೇಳ್ತಾರೆ ತಿರುಗಿ ಕೊಡಂತಾರು ಆ ಸ್ವಾಮಿದು ಮಠಕ್ಕೆ ಏನ್ ಸಂಬಂಧ ಸರ್? ಮರಿ ಅಲ್ಲ ಸರ್, ಮರಿ ಅಂತ ನಾನು ಹೇಳ್ಕೊತಾರ ಮಠ ನಮ್ಮ ನಮ್ಮ ಉದ್ದೇಶ ಏನಂತಂದ್ರೆ, ಇಷ್ಟೆಲ್ಲಾ ವಿವಾದ ಮಾಡಿ ನೀವು ಆಸ್ಪತ್ರೆ ಯಾಕೆ ಕಟ್ಟಬೇಕು ಅಂತ ನಾವು ಜನರ ಹೇಳ್ತಾರೆ. ಕಟ್ಟೋದು ಬಂದ್ ಮಾಡಿ ಮಹಾರಾಷ್ಟ್ರ ಸಮಿತಿ ಅವ್ರು ನಮ್ಮ ನಗರ ಗದ್ದಲ ಮಾಡಿರಲಿ ಸುದ್ದಿಕೊಳ್ಳಿ ಆ ಸ್ವಾಮಿ ಯಾರು ಇವತ್ತು ನನ್ ಮುಟ್ಟಿ ಅವ್ರ ಮುಖ ನಾ ನೋಡಿಲ್ಲ, ಅವ್ರು ನನ್ ಮುಖ ನೋಡಿದ್ರೆ ನನ್ಗೆ ಗೊತ್ತಿಲ್ಲ. ಇವತ್ತು ನಾನು ಕೇಳ್ತೇನೆ, 3000 ಕೊಡೋದು ಎರಡು ಸಂಬಂಧಿತರು ನಕ್ಕಿ ಭೇಟಿ ಆಗ್ತಿದ್ದೆ ಅವ್ರು, ಯಾಕಂದ್ರೆ ಸ್ವಾಮಿಗಳು ದಾನ ಕೊಟ್ಟಿದ್ರು ಮಠಕ್ಕೆ ಹೋಗಿ ಈಗೂ ಮಠಕ್ಕೆ ಹೋಗಿ ದರ್ಶನ ತಗೊಂಡು ಬಂದಿನಿ. ಅದಕ್ಕೇನು ಇಲ್ಲ ಸರ್, ಈಗ ಕನ್ಸ್ಟ್ರಕ್ಷನ್ ಶುರು ಮಾಡಿದೀವಿ, ಮುಂದಿನ 1.5 ವರ್ಷದೊಳಗೆ ನಾನು ಇಲ್ಲಿ ಕಾಲೇಜ್ ಉದ್ಘಾಟನೆ ಮಾಡ್ತೇನೆ. ಸಮಾಜದ ಆಸ್ತಿ ಅದ, ಯಾರ್ದು ವೈಯಕ್ತಿಕ ಆಸ್ತಿ ಇಲ್ಲ, ವೈಯಕ್ತಿಕ ಯಾರಿಗೂ ತಗೊಂಡಿಲ್ಲ, ಕೇಳಿ ಸಮಾಜದ ಅದ ಆಸ್ಪತ್ರೆ ಈ ಭಾಗದ ಜನರಿಗೆ ಉಪಯೋಗಾಗ್ಲಿ, ಈ ಭಾಗದ ಜನರಿಗೆ ಹೆಚ್ಚಿನ ಹೆಚ್ಚು ನಮ್ದು ಚೇರ್ಮನ್ ರವಿ ಅವತ್ತೂ ಅಂದಾರ, ಇವತ್ತು 17 ವರ್ಷದಾಗ ರಿಯಾಯಿತಿ ಸಹಿತ ಈ ಭಾಗದ ಬಡ ಜನರಿಗೆ ಹೆಚ್ಚು ಉಪಯೋಗ ಆಗಲಿ, ಫ್ರೀ ಹಾಸ್ಪಿಟಲ್ ಇಲ್ಲೇ ಚಾಲು ಮಾಡ್ತಾರೆ. ಈಗಿಂದ ಮಠಾಧೀಶರು ಮತ್ತು ಸ್ವಾಮಿ ಬೇಡ, ಈಗೇನು ಕೇಳಿದ್ರು ಆ ಸ್ವಾಮಿಗಳು ಅದಕ್ಕೆ ಹೋಗಿ ಅವ್ರ ಸ್ವಾಮಿಗಳಿಗೆ ಮಾತಾಡಿಸ್ಬೇಕಂತ ನೀವು ಹೋಗಿ ಮಾತಾಡ್ತಾರೆ. ಸಮಾಜಕ್ಕೆ ಅವ್ರ ಗುರುಗಳು ನಾವು ದಾನ ಕೊಡ್ತೀವಿ.